ಹಾಯ್ ಫ್ರೆಂಡ್ಸ್, ನಮಸ್ತೆ. ಈಗಿನ ನಾನು ನಿಮ್ಮೆಲ್ಲರಿಗೆ ಸುಲಭವಾಗಿ ಮನೆಯಲ್ಲಿ ವೈಟ್ ಬ್ರೆಡ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಈಗ ನೀವು ನೋಡ್ಬೋದು, ತುಂಬಾ ಚೆನ್ನಾಗಾಗಿದೆ. ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ. ನಮ್ಗೆ ಯಾವಾಗ ಬೇಕು ಅವಾಗ ಈ ಥರ ಮನೆಯಲ್ಲಿ ಮಾಡ್ಕೊಳ್ಬೋದು. ಈಗ ನೀವು ನೋಡ್ಬೋದು ಈ ಥರ ಆಗಿದೆ. ಸುಲಭ ಅಂತಲೇ ಹೇಳ್ಬೋದು, ಭಾಳನೇ ಸುಲಭ ಅಂತಲೇ ಹೇಳ್ಬೋದು. ಹಾಗೆ ಭಾಳನೇ ಮೃದುವಾಗಿ ಕೂಡ ಆಗಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ಈಗ ನೀವು ನೋಡ್ಬೋದು ಈ ಥರ ಆಗಿದೆ. ಭಾಳನೇ ಸಾಫ್ಟಾಗಿದೆ. ಈಸಿಯಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಬೋದು. ಓವನ್ನಲ್ಲಿ ಆದರೂ ಮಾಡ್ಬೋದು, ಇಲ್ಲ ನಾವು ಗ್ಯಾಸಿನ ಮೇಲೆ ತವದಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು. ಬ್ರೆಡ್ ಭಾಳನೇ ಈಜಿ ಅಂತಲೇ ಹೇಳ್ಬೋದು. ಈ ದಿನ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಮಾಡೋಣ. ಒಂದು ಕಪ್ಪು ಲೂಕ್ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದೆ. ಇದಕ್ಕೆ 2 ಟೀಸ್ಪೂನು ಇನ್ಸ್ಟೆಂಟ್ ಡ್ರೈ ಯೀಸ್ಟ್ ಹಾಕೊಳ್ತಾ ಇದ್ದೀನಿ. 2 ಟೀಸ್ಪೂನು 2 ಟೀಸ್ಪೂನು ಸಕ್ಕರೆ ಹಾಕೊಳ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಆಮೇಲೆ 2 ಟೇಬಲ್ಸ್ಪೂನು ಕುಕ್ಕಿಂಗ್ ಆಯಿಲ್, 2 ಟೇಬಲ್ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡು ಒಂದು ಕಡೆ ಇಟ್ಕೊಳ್ಳೋಣ, ಒಂದು 5 ಇಲ್ಲ 10 ನಿಮಿಷ ಇಟ್ಕೊಳ್ಳೋಣ. ನೆಕ್ಸ್ಟು ಇನ್ನೊಂದು ಪಾತ್ರೆಯಲ್ಲಿ 2 ಕಪ್ಪು ಮೈದಾ ತೊಗೊತಾ ಇದ್ದೀನಿ. 2 ಕಪ್ ಮೈದಾ ಹಾಕ್ಕೊಂಡು ನೆಕ್ಸ್ಟ್ ಇದು ಈಗ ನೆಕ್ಸ್ಟು ಬ್ರೆಡ್ಡಿಂದ ಇಟ್ಟು ತಯಾರು ಮಾಡ್ಕೊಳ್ಳೋಣ. ನಾನು ಈ ದಿನ ಫುಡ್ ಪ್ರೊಸೆಸರ್ನಾಗ ಮಾಡ್ತಾ ಇದ್ದೀನಿ. ನಾವು ಇದರಲ್ಲಿ ಆದರೂ ಕೂಡ ಮಿಕ್ಸ್ ಮಾಡ್ಕೋಬೋದು, ಇಲ್ಲ ಪಾತ್ರೆಯಲ್ಲಿ ಒಂದು ಯಾವುದಾದ್ರು ದೊಡ್ಡ ಪಾತ್ರೆ ತೊಗೊಂಡು ಪಾತ್ರೆಯಲ್ಲಿ ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ಈಗ ನಾನು ಮೈದಾ ಮತ್ತು ಇನ್ಸ್ಟಂಟ್ ಈಸ್ಟ್ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆನಲ್ಲ ಅದು ಪೂರ್ತಿ ಎಲ್ಲ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ನಿಮಿಷ ಈ ಥರ ಮಾಡ್ಕೊಳ್ಳೋಣ. ಚೆನ್ನಾಗಿದೆ, ಮಿಕ್ಸೂ ಆಗುತ್ತೆ, ಹಾಗೆ ಇನ್ನೊಂದೇನೆಂದರೆ ಬೇಗ ಆಗುತ್ತೆ. ಇದು ಇದರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಅಂತ ನಾನು ಇದರಲ್ಲಿ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂತಂದರೆ ಪಾತ್ರೆಯಲ್ಲಿ ಕೂಡ ನಾವು ಕಲಿಸ್ಕೊಳ್ಬೋದು, ಇಟ್ಟೇನು ತೊಂದರೆ ಇಲ್ಲ. ಈಗ ಇದು 3 ನಿಮಿಷ ನಾನು ತಿರುಗಿಸ್ಕೊಂಡಿದ್ದೀನಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಹೊರಗಡೆ ತೆಕ್ಕೊಂಡು ಚೆನ್ನಾಗಿ ನಾದಿಕೊಳ್ಬೇಕಾಗುತ್ತೆ. ಈಗ ಮತ್ತೆ ತಿರ್ಗ ನಾದಿಕೊಳ್ಳೋಣ. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಳ್ತ ಈ ಥರ ನಾದಿಕೊಳ್ಬೇಕಾಗುತ್ತೆ. ಒಂಥರ ನಾರಿನ ಥರ ನಾವು ಮಾಡಿಕೊಳ್ಬೇಕು, ಜಿಗಿಟು ಥರ ಬರಬೇಕಾಗುತ್ತೆ. ಅಲ್ಲಿವರೆಗೆ ನಾದಿಕೊಳ್ಬೇಕು. ಬ್ರೆಡ್ ಆಗಲಿ ಬ್ರೆಡ್ ಬನ್ ಆಗಲಿ ಮಾಡಿದಾಗ ಹಿಟ್ಟು ಚೆನ್ನಾಗಿ ನಾದಿಕೊಂಡ್ರೆ ಬ್ರೆಡ್ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ನಾದಿಕೊಳ್ಬೇಕು, ಸಾಫ್ಟ್ ಥರ ಮಾಡಿಕೊಳ್ಬೇಕಾಗುತ್ತೆ. ಈಗ ಇದು ರೆಡಿಯಾಗಿದೆ ಹಿಟ್ಟು. ಈಗ ಮೇಲುಗಡೆ ಈ ಥರ ಪೇಪರ್, ಪ್ಲಾಸ್ಟಿಕ್ ಪೇಪರ್ ಥರ ಈ ಥರ ಕವರ್ ಮಾಡ್ಕೋಬೋದು, ಇಲ್ಲ ಕಾಟನ್ ಬಟ್ಟೆ ಒದಿಸಿ ಒಂದೂವರೆ ಗಂಟೆ 2 ಗಂಟೆ ಒಂದು ಕಡೆ ಇಟ್ಕೊಳ್ಬೇಕಾಗುತ್ತೆ. ಈಗ ನೀವು ನೋಡ್ಬೋದು 1.5 ಗಂಟೆ ನಾನು ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇಟ್ಟು ಉಬ್ಬಿದೆ. ಈಗ ನೀವು ನೋಡ್ಬೋದು ಚೆನ್ನಾಗಿ ಉಬ್ಬಿಕೊಂಡಿದೆ, ಸ್ಪಾಂಜ್ ಥರ ಆಗಿದೆ. ಈಗ ಹೊರಗಡೆ ತೆಗೆದು ಸ್ವಲ್ಪ ಮತ್ತೆ ಒಣ ಹಿಟ್ಟು ಹಾಕ್ಕೊಂಡು ಬೋರ್ಡಿನ ಮೇಲೆ ಸ್ವಲ್ಪ ಕೈಯಿಂದ ಸ್ವಲ್ಪ ಕಲಿಸ್ಕೊಳ್ಳೋಣ. ಜಾಸ್ತಿ ಏನೋ ನಾದೋದು ಬೇಕಿಲ್ಲ, ಸ್ವಲ್ಪ ಈಗ ನಾದಿಕೊಂಡ್ರೆ ಇಷ್ಟು ಮಾಡಿದರೆ ಸಾಕಾಗುತ್ತೆ. ಈಗ ನೆಕ್ಸ್ಟ್ ಚಪಾತಿ ಥರ ಅಗಲವಾಗಿ ಮಾಡ್ಕೊಳ್ಳೋಣ. ಈಗ ಬ್ರೆಡ್ ಮಾಡ್ಕೊಳ್ಬೇಕಾಗುತ್ತಲ್ಲ, ಬ್ರೆಡ್ಡು ಸ್ವಲ್ಪ ಶೇಪ್ ಮಾಡ್ಕೊಳಕ್ಕೆ ಈ ಥರ ಅಗಲವಾಗಿ ಮಾಡ್ಕೊಳ್ತಾ ಇದ್ದೀನಿ. ಕೈಯಿಂದನೇ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ ನಂತರ ಈಗ ನೀವು ನೋಡ್ಬೋದು ಈ ಥರ ಫೋಲ್ಡ್ ಮಾಡ್ಕೊಳ್ಳೋಣ, ರೋಲ್ ಥರ ಈ ಥರ ಮಾಡ್ಕೊಳ್ಳೋಣ. ಈಗ ಪೂರ್ತಿ ಮಾಡ್ಕೊಂಡ ನಂತರ ಎಡ್ಜಸ್ ಇರ್ತಾವಲ್ಲ, ಎಡ್ಜಸ್ನ ಕ್ಲೋಸ್ ಮಾಡ್ಕೊಳ್ಳೋಣ ಈ ಥರ. ಈಗ ಇದು ಕ್ಲೋಸ್ ಮಾಡಿ ಚೆನ್ನಾಗಿದು ಈ ಥರ ಮಾಡ್ಕೊಳ್ಳೋಣ ಈ ಥರ ಎಡ್ಜಸ್ಸು. ಈಗ ಇದು ರೆಡಿಯಾಗಿದೆ. ನೆಕ್ಸ್ಟು ನಾವು ಕೇಕ್ ಮೋಲ್ಡ್ನಾಗೆ ಇಟ್ಕೊಳ್ಳೋಣ. ಇದಕ್ಕೆ ಕೇಕ್ ಮೋಲ್ಡ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ, ಕೆಳಗಡೆ ಬಟರ್ ಪೇಪರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಚ್ಕೊಂಡು ಈಗ ಇದನ್ನು ಇಟ್ಕೊಳ್ಳೋಣ ಹಿಟ್ಟನ್ನ. ಈಗ ಪ್ಯಾಕಿಂಗ್ ಪೇಪರ್ ಇರುತ್ತಲ್ಲ, ಪ್ಯಾಕಿಂಗ್ ಪೇಪರನ್ನಾಗಿರ್ಬೋದು, ಇಲ್ಲ ಕಾಟನ್ ಬಟ್ಟೆ ಒದಿಸಿ ಮತ್ತು ತಿರ್ಗಾ 1 ಅಥವಾ 1.5 ಗಂಟೆ ಒಂದು ಕಡೆ ಇಟ್ಕೊಳ್ಳೋಣ. ಈಗ ನೀವು ನೋಡ್ಬೋದು 1.5 ಗಂಟೆ ಆದ ನಂತರ ಚೆನ್ನಾಗಿಟ್ಟು ಉಬ್ಬಿದೆ. ಈಗ ಹಾಲು ಹಚ್ಕೊಳ್ಳೋಣ, ಮೇಲುಗಡೆ ಹಾಲು ಹಚ್ಕೊಳ್ಳೋಣ. ಹಾಲು ಹಚ್ಚೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಬ್ರೆಡ್ಡಿನ ಕಲರು, ಹಾಗಾಗಿ ಮೇಲುಗಡೆ ಹಾಲು ಹಚ್ಕೊಳ್ಳೋದು ಒಳ್ಳೆಯದು. ಈಗ ಬೇಕ್ ಮಾಡ್ಕೊಳ್ಳೋಣ. ನಾನು 200 ಡಿಗ್ರಿಯಲ್ಲಿ ಪ್ರೀ ಹೀಟ್ ಮಾಡ್ಕೊಂಡಿದ್ದೀನಿ ಓವನ್ನು. ನೆಕ್ಸ್ಟ್ ನಾನೀಗ ಒಳಗಡೆ ಇಟ್ಕೊಳ್ತಾ ಇದ್ದೀನಿ ಪ್ರೀ ಹೀಟ್ ಓವನ್ನಲ್ಲಿ ಇಟ್ಕೊಳ್ಳೋಣ. ಹುಷಾರಾಗಿ ಇಟ್ಕೊಳ್ಬೇಕಾಗುತ್ತೆ, ಭಾಳನೇ ಬಿಸಿ ಇರುತ್ತೆ ಓವನ್ ಈಗ ಪ್ರೀ ಹೀಟ್ ಮಾಡ್ಕೊಂಡಿರ್ತೀವಲ್ಲ, ಯಾಕಂದರೆ ಇದು ಕೈಗೆ ತಗಲಿದ್ರೆ ಭಾಳನೇ ಬೊಬ್ಬೆ ಬಂದುಬಿಡುತ್ತೆ. ಈಗ ನೆಕ್ಸ್ಟು 200 ಡಿಗ್ರಿಯಲ್ಲಿ 18-20 ನಿಮಿಷ ನಾನು ಬೇಕ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 15 ಅಥವಾ 18-20 ನಿಮಿಷ ಬೇಕಾಗುತ್ತೆ, ಒಂದು ಓವನ್ ಮಾಡಲ್ ಮೇಲೆ ಹೋಗುತ್ತೆ. ಈಗ ನನಗೆ 20 ನಿಮಿಷ ಟೈಮ್ ತೊಗೊಂಡಿದೆ ಬೇಕಾಗೋದಕ್ಕೆ. ಈಗ ನೀವು ನೋಡ್ಬೋದು ಈ ಥರ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಈಗ ಸ್ವಲ್ಪ ಮೇಲುಗಡೆ ಎಣ್ಣೆ ಹಚ್ಕೊಂಡು ಮತ್ತು ತಿರ್ಗಾ ಕಾಟನ್ ಬಟ್ಟೆ ಈ ಥರ ಕವರ್ ಮಾಡಿ ಒಂದು ಗಂಟೆ ಅಥವಾ 2 ಗಂಟೆ ಇಟ್ಕೊಳ್ಳೋಣ. ಈಗ ನೀವು ನೋಡ್ಬೋದು 1-2 ಗಂಟೆ ಆದಮೇಲೆ ಈಗ ನಾನು ತೆಗಿತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿದೆ, ಸಾಫ್ಟ್ ಕೂಡ ಆಗಿದೆ, ಚೆನ್ನಾಗಿ ಬೇಕು ಕೂಡ ಚೆನ್ನಾಗಿ ಬೇಕಾಗಿದೆ. ಈಗ ನೀವು ಈ ಥರ ಆಗಿದೆ, ಕಟ್ ಮಾಡ್ಕೊಂಡು
ನಾವು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹೇಗೆ ಹೊರಗಡೆಯಿಂದ ತೊಗೊಂಬಂದು ಹೇಗಿರುತ್ತೆ ಅದೇ ಥರನೇ ಆಗುತ್ತೆ. ನೋಡಿದ್ರಲ್ಲ, ತುಂಬಾ ಈಜಿ ಅಂತಲೇ ಹೇಳ್ಬೋದು. ಮನೆಯಲ್ಲಿ ಬ್ರೆಡ್ ಮಾಡಿ ಕೇಳ್ಬೋದು. ಈ ದಿನ ನಾನು ನಿಮ್ಮೆಲ್ಲರಿಗೆ ವೈಟ್ ಬ್ರೆಡ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೇನೆ. ಹಾಗೆ ನನ್ನ ಒಂದು ಅಡುಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.